ಲೋಕಸಭೆ ಚುನಾವಣೆ ಬಳಿಕ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅಂತೇಳಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆ ಬಗ್ಗೆ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಅವರು ಕೂಡ ಮಾತನಾಡಿದ್ದಾರೆ. ಸ್ಫೋಟಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ರಿಸಲ್ಟ್ ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ. ಡಿಕೆ ಸುರೇಶ್ ಸೋಲಿನಿಂದ ಹೊಸ ರಾಜಕಾರಣ ಆರಂಭ ಆಗುತ್ತೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ, ನಮ್ಮಲ್ಲಿ ಬಂಡಾಯ ಇದೆ, ಭಿನ್ನಾಭಿಪ್ರಾಯ ಇದೆ ಅಂತೇಳಿ. ನನಗನ್ನಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮೂರು ಗುಂಪು ಇದೆ ಅಂತೇಳಿ. ಒಂದು ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ಸೋಲಿಸಲೇಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಸಿದ್ದರಾಮಯ್ಯ ಎಲ್ಲರೂ ಸೇರಿಸ್ಕೊಂಡು ಸೋಲಿಸ್ತಾರೆ. ನಾನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಏನೋ ಸಿಂಧೆ ಹೇಳಿದ್ದಾರೆ, ಇದನ್ನು ಸತೀಶ್ ಜಾರಕಿಹೊಳಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿ ಬಂಡಾಯ ಇದೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತೇಳಿ. ನನಗೆ ಅನಿಸುತ್ತೆ ಕಾಂಗ್ರೆಸ್ಸಲ್ಲಿ ಈಗಾಗಲೇ ಮೂರು ಗುಂಪಿದೆ. ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ನ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಎಲ್ಲ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಪರಮೇಶ್ವರಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ. ಡಿ ಕೆ ಸುರೇಶ್ ಸೋಲಿನಿಂದ ಪ್ರಾರಂಭ ಆಗುವಂಥ ರಾಜಕಾರಣ ಕೊನೆ ಆರು ತಿಂಗಳಲ್ಲಿ ಎಂಡ್ ಆಗುತ್ತೆ, ಈ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ, ಹೊಸ ಸರ್ಕಾರ ರಚನೆ ಆಗುತ್ತೆ. ನಾನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಏನೋ ಸಿಂಧೆ ಹೇಳಿದ್ದಾರೆ, ಇದನ್ನ ಮಾಹಿತಿ ಕೊಡ್ತಾರೆ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಏಕನಾಥ್ ಶಿಂದೆ ಕೊಟ್ಟಿರುವಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ಈಗ ಶಾಸಕರಾಗಿರುವಂತಹ ಸುರೇಶ್ ಗೌಡರು ಕೂಡ ಅದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದರ ಒಳಾರ್ಥ ಏನು ಅಂತೇಳಿ? ಕಳೆದ ಕೆಲವು ಅಂದ್ರೆ ಚುನಾವಣೆಗೂ ಮುಂಚೆ ಕೂಡ ಶಾಸಕ ಸುರೇಶ್ ಗೌಡ ಅವರು ಸಾಕಷ್ಟು ಬಾರಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಸಾಕಷ್ಟು ಬಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಚುನಾವಣೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದರು. ಈ ನಡುವೆ ಈಗ ಏಕನಾಥ್ ಮಹಾರಾಷ್ಟ್ರ ಸಿಎಂ ಏಕನಾಥ್ ಸಿಂಧೆ ಅವರ ಹೇಳಿಕೆಗೆ ಪೂರಕವಾಗಿ ಕೂಡ ಮಾತನಾಡಿದ್ರು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಏನು ಚುನಾವಣೆ ಅವರು ತಮ್ಮ ಡಿ ಕೆ ಸುರೇಶ್ ಇದ್ದಾರೆ, ಆ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲ್ತಾರೆ, ಅದಾದ ನಂತರ ಸರ್ಕಾರ ಅಲ್ಲಿಂದ ಪತನ ಆರಂಭ ಆಗುತ್ತೆ, ಆರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅನ್ನೋ ಮಾತನ್ನ ಹೇಳಿದರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಮೂರು ಬಂಡಾಯ ಇದೆ, ಅದೆಲ್ಲವೂ ಕೂಡ ಸದ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ರೆ. ಈ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಎಲ್ಲರೂ ಕೂಡ ಸೇರಿಸ್ಕೊಂಡು ಸೋಲಿಸ್ತಾರೆ ಡಿ ಕೆ ಸುರೇಶ್ ಅವರನ್ನು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಲ್ಲ, ಅಂದ್ರೆ ಇದು ರಾಜಕೀಯವಾಗಿ ಹೇಳಿದ್ದಾರೆ, ಅದ ರಾಜಕೀಯ ಹೊರತಾಗಿ ಏನಾದ್ರೂ ಇಂಡಿಕೇಶನ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಲ್ಲ. ಒಟ್ಟಿನಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತನ್ನು ಅವರು ಪುನರುಚ್ಚರಿಸಿದ್ದಾರೆ. ಆದ್ರೆ ಸರ್ಕಾರ ಪತನ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೊಡ್ತಾ ಬರ್ತಾ ಇದೆ. ಪುನಃ ಪುನಃ ಬಿಜೆಪಿ ಅವರು ಈ ತರ ಹೇಳಿಕೆ ಕೊಡ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಡ್ಯಾಮೇಜ್ ಮಾಡೋ ಹೇಳಿಕೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಯೋಗೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಎಲ್ಲ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಪರಮೇಶ್ವರಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ. ಡಿ ಕೆ ಸುರೇಶ್ ಸೋಲಿನಿಂದ ಪ್ರಾರಂಭ ಆಗುವಂಥ ರಾಜಕಾರಣ ಕೊನೆ ಆರು ತಿಂಗಳಲ್ಲಿ ಎಂಡ್ ಆಗುತ್ತೆ, ಈ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ, ಹೊಸ ಸರ್ಕಾರ ರಚನೆ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.